ಪ್ರಭಾವಕರ್ ಭಟ್ ಅನ್ನೋ ಶಕ್ತಿ ಇಲ್ಲಿ ಉದ್ಭವ ಆಗಿದೆ ಹೇಗೆ ಸರ್? ಪ್ರಭಾವಕರ್ ಭಟ್ ಶಕ್ತಿ ಅಲ್ಲ, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಕ್ತಿ. ಅದು ಅದರಲ್ಲಿ ಅನೇಕ ಕಾರ್ಯಕರ್ತರಿದ್ದಾರೆ, ಆ ರೀತಿಯ ಕಾರ್ಯಕರ್ತರಲ್ಲಿ ನಾನು ಒಬ್ಬ. ಇಲ್ಲಿ ಸಂಘದ ಕಾರ್ಯ ಬಹಳ ಹಿಂದಿನಿಂದ ಬೆಳೆದಂತೆ, 40ನೇ ಇಸವಿಯಿಂದ ಸಂಘದ ಕಾರ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆದಂತೆ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಇಡೀ ಸಮಾಜದ, ಹಿಂದೂ ಸಮಾಜದ ಎಲ್ಲ ವರ್ಗದ ಜನ, ಎಲ್ಲ ರೀತಿಯ ಜನ ಸಂಘಟನೆಯಲ್ಲಿ ಸೇರಿಕೊಂಡಿದ್ದಾರೆ. ಆ ರೀತಿ ಸಂಘದ ಕಾರ್ಯವನ್ನು ಬೆಳೆಸುವಂಥ ಪ್ರಯತ್ನ ಕಾರ್ಯಕರ್ತರುಗಳು ಮಾಡಿದ್ದಾರೆ. ನಾನು ಅದರ ಜೊತೆಯಲ್ಲಿ ಸೇರಿಕೊಂಡಿದ್ದೇನೆ. ಅದಕ್ಕೋಸ್ಕರ ಅದು ನನ್ನ ಶಕ್ತಿ ಅಲ್ಲ, ಅದು ಸಂಘದ ಶಕ್ತಿ, ಹಿಂದೂ ಶಕ್ತಿ. ಸಮಾಜ ಸೇವಕ, ಶಿಕ್ಷಣ ತಜ್ಞ, ಸಂಘಟಕ ಇದಲ್ಲದೆ ಹೋಗಿದ್ರೆ ಪ್ರಭಾಕರ್ ಭಟ್ ಅವರು ಏನಾಗಿರ್ತಾರೆ? ಏನಿಲ್ಲ, ಸೊನ್ನೆ. ಸಮಾಜದ ಕಾರ್ಯ ಮಾಡದೆ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡದೇ ಇದ್ದರೆ ಒಬ್ಬ ವ್ಯಕ್ತಿಯ ಜೀವನ ಅದು ಹಾಳಾಗಿ ಹೋಗುತ್ತೆ. ಅವನು ಸಾರ್ಥಕತೆಯ ಜೀವನವನ್ನು ಬದುಕೋದಿಲ್ಲ. ಅದಕ್ಕೋಸ್ಕರ ಅವನ ಜೀವನದಲ್ಲಿ ಅವನಿಗೆ ಸಾರ್ಥಕತೆ ಬರಬೇಕು ಅಂತಾರೆ, ಅವನು ಇನ್ನೊಬ್ಬರಿಗೋಸ್ಕರ ಬದುಕುವುದನ್ನು ಕಲಿಬೇಕು. ಸಂಘ ನಮಗೆ ಅದು ಕಲಿಸಿರುವಂಥದ್ದು. ಸ್ವಂತಕ್ಕೋಸ್ಕರ ಬದುಕುವಂಥದ್ದು ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನ ಇದ್ದಾರೆ. ಇನ್ನೊಬ್ಬರಿಗೋಸ್ಕರ ಬದುಕುವಂಥದ್ದೇ ಸರ್ವಶ್ರೇಷ್ಠ ಕಾರ್ಯ. ಅದಕ್ಕೋಸ್ಕರ ಇನ್ನೊಬ್ಬರಿಗೋಸ್ಕರ ಬದುಕುವಂಥದ್ದು ಇದ್ದರೆ ಅವನ ಜೀವನ ಒಂದು ಹಂತದಲ್ಲಿ ಅವನ ಜೀವನ ಮೆಲಕು ಹೋಗುತ್ತೆ, ಎತ್ತರಕ್ಕೆ ಹೋಗುತ್ತೆ. ಸಮಾಜ ಎತ್ತರಕ್ಕೆ ಹೋಗುವಂಥ ರೀತಿಯಲ್ಲಿ ಸಮಾಜವನ್ನು ಬೆಳೆಸುವಂಥ ಒಂದು ಪವಿತ್ರ ಕೆಲಸ ಅದು, ನಾವು ಮಾಡಬೇಕಾಗಿರುವಂಥ ಕೆಲಸ ಅದನ್ನು ನಮಗೆ ಸಂಘ ಕಲಿಸಿಕೊಟ್ಟಿದೆ. ಆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾಯಿದ್ದೇವೆ ಅಷ್ಟೇ. BJPಯಲ್ಲಿ ನೀವು ಇಷ್ಟಪಡೋ ರಾಜಕಾರಣಿ ಯಾರು ಮತ್ತು ಯಾಕೆ? ಶ್ಯಾಮಪ್ರಸಾದ್ ಮುಖರ್ಜಿಯವರನ್ನು ನಾನು ನೋಡಿಲ್ಲ, ಆದರೂ ಅವರೊಬ್ಬ ಶ್ರೇಷ್ಠ ರಾಷ್ಟ್ರಭಕ್ತ. ಕಾಂಗ್ರೆಸ್ಸಿನಲ್ಲಿ ಮಂತ್ರಿಯಾಗಿದ್ದುಕೊಂಡು ಕೊನೆಗೆ ಅದು ಸರಿಯಿಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ಭಾರತೀಯ ಜನಸಂಘವನ್ನು ಅವರು ಕಟ್ಟಿದರು. ಆ ಸಂದರ್ಭದಲ್ಲಿ ದೀನ್ ದಯಾಳರಂಥ, ಅಟಲ್ ಬಿಹಾರಿ ವಾಜಪೇಯಿರಂಥ, ಅದ್ವಾನಿಯರಂಥ ಅನೇಕ ಜನ ಕಾರ್ಯಕರ್ತರು ಸೇರಿಸಿಕೊಂಡು ಆ ಸಂಘಟನೆ ಬೆಳೆಸಿದರು. ಅದರಲ್ಲಿ ಭಾರಿ ದೊಡ್ಡ ಪ್ರಮುಖ ಪಾತ್ರ ವೈಚಾರಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ಕೊಟ್ಟಿರುವಂಥವರು ದೀನ್ ದಯಾಳ ಉಪಾಧ್ಯಾಯರು. ದೀನ್ ದಯಾಳ ಉಪಾಧ್ಯಾಯರನ್ನು ನೋಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ, ಅವರ ಮಾತನ್ನು ಕೇಳುವಂಥ ಅವಕಾಶವೂ ನನಗೆ ಸಿಕ್ಕಿದೆ. ಅವರು ಭಾರಿ ದೊಡ್ಡ ಎತ್ತರದ ವ್ಯಕ್ತಿತ್ವ. ಅವರು ಅಟಲ್ ಬಿಹಾರಿ ವಾಜಪೇಯಿಯವರು, ಅದ್ವಾನಿಯವರು ಭಾರಿ ದೊಡ್ಡ ಪ್ರಮಾಣದಲ್ಲಿ, ಅದ್ವಾನಿಯವ್ರದ್ದಂತೂ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಒಂದು ಹಂತದಲ್ಲಿ ಅವರನ್ನು ಆಧುನಿಕ ರಾಮ ಅಂತ ಹೇಳುವಷ್ಟು ಮಟ್ಟಕ್ಕೆ ಬೆಳೆದುಬಿಟ್ಟಿದ್ದರು. ಅಟಲ್ ಬಿಹಾರಿ ವಾಜಪೇಯಿ ಈ ದೇಶಕ್ಕೆ ಮತ್ತೊಮ್ಮೆ ಗೌರವ ತಂದುಕೊಡುವಂಥ ಒಬ್ಬ ಪ್ರಧಾನಿ ಆದರು. ಇವತ್ತಿರ್ತಾ ಇರುವಂಥ ನರೇಂದ್ರ ಮೋದಿಯವರು ಕೂಡ ಇಡೀ ವಿಶ್ವದಲ್ಲೇ ಎಲ್ಲ ಜನ ಭಾರತದ ಕಡೆಗೆ ನೋಡುವ ರೀತಿಯಲ್ಲಿ ಭಾರತವನ್ನು ಎತ್ತರಿಸಿದರು. ಜಗತ್ತನ್ನು ಕೂಡ ಯಾವ ದಿಕ್ಕಿನಲ್ಲಿ ಜಗತ್ತು ಯೋಚನೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹೀಗಿಂತ ಅನೇಕ ಜನ ವ್ಯಕ್ತಿಗಳು ಈ ದೇಶಕ್ಕೆ ಮಾರ್ಗದರ್ಶಕರು, ಅದು ಭಾರತೀಯ ಜನತಾ ಪಾರ್ಟಿ ಮೊದಲು, ಆಮೇಲೆ ಭಾರತೀಯ ಜನತಾ ಪಕ್ಷ, ಆ ರೀತಿ ಕೆಲಸ ಮಾಡ್ಕೊಂಡು. ರಾಜ್ಯದಲ್ಲಿ ಒಂದು ವೇಳೆ BJP ಅಧಿಕಾರಕ್ಕೆ ಬಂದರೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ನಿಮ್ಮ ಬಯಕೆ? ನಮ್ಮ ಬಯಕೆ ಏನಿಲ್ಲ, ಅಲ್ಲಿ ಅಮಿತ್ ಶಾನೇ ಅದನ್ನು ಹೇಳಿಬಿಟ್ಟಿದ್ದಾರೆ. ರಾಷ್ಟ್ರದ BJP ಅಧ್ಯಕ್ಷರೇ ಯಡಿಯೂರಪ್ಪ ಅಂತ ಹೇಳಿದ್ದಾರೆ. ನಮಗೆ ತುಂಬ ಸಂತೋಷನೇ ಯಡಿಯೂರಪ್ಪ ಆಗುವಂಥದ್ರಲ್ಲಿ. ಅದಕ್ಕೋಸ್ಕರ ಅದು ಪಕ್ಷ ನಿರ್ಣಯ ಮಾಡೋದು, ಮತ್ತು ಪಕ್ಷ ಈಗಾಗಲೇ ನಿರ್ಣಯ ಮಾಡಿ ಆಗಿಬಿಟ್ಟಿದೆ. ಅಮಿತ್ ಶಾ ಅದನ್ನು ಅನೇಕ ಬಾರಿ ಅದನ್ನು ಮತ್ತೆ ಪುನರುಚ್ಚರಿಸಿದ್ದಾರೆ. ಅದಕ್ಕೋಸ್ಕರ BJP ಅಧಿಕಾರಕ್ಕೆ ಬಂದಾಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗ್ತಾರೆ. ಶೋಭಾ ಕರಂದ್ಲಾಜೆ ಅವರು ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಸ್ಪರ್ಧಿಸ್ತಾರಂತೆ, ಆದರೆ ಈ ಬಗ್ಗೆ ಜಿಲ್ಲಾ BJPಯಲ್ಲಿ ಅಪಸ್ವರ ಹೇಳಬಹುದು ಅಂತಿದ್ದಾರೆ. ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಗೊತ್ತಿಲ್ಲ ನನಗೆ, ಆದರೆ ಅವರು ಇತ್ತೀಚೆಗೆ ಮಾತಾಡಿದಾಗ
ನಾನು ಸ್ಪರ್ಧಿ ಅಲ್ಲ, ನಾನು ಇಲ್ಲಿ ಸ್ಪರ್ಧೆನೇ ಮಾಡುವುದಿಲ್ಲ ಅಂತ ಹೇಳಿದರು. ದಕ್ಷಿಣ ಕನ್ನಡ ಕೋಮುವಾದದ ಪ್ರಯೋಗಶಾಲೆಯಾದದ್ದು ಹೇಗೆ, ಅದಕ್ಕೆ ಕಾರಣಗಳು ಏನು? ಅದೇನು ಅವರು ಕೋಮುವಾದದ ಪ್ರಯೋಗಶಾಲೆ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಕೋಮುವಾದ ಹಿಂದೂಗಳಲ್ಲ, ಕೋಮುವಾದಿಗಳಲ್ಲ ಹಿಂದೂಗಳು. ಯಾಕೆಂದರೆ ನಾವು ಎಲ್ಲ ದೇವರನ್ನು ಪೂಜೆ ಮಾಡ್ತೇವೆ, ಎಲ್ಲ ದೇವರನ್ನು ಆರಾಧನೆ ಮಾಡ್ತೇವೆ. ಇನ್ನೊಬ್ಬರು ಅದನ್ನು ಬೇರೆ ದೇವರನ್ನು ಆರಾಧನೆ ಮಾಡಿದರೆ ಅವರಿಗೂ ನಾವು ಗೌರವ ಕೊಡುವಂಥ ಸಮಾಜ. ಅದಕ್ಕೋಸ್ಕರ ಹಿಂದೂ ಸಮಾಜ ಅದು ಕೋಮುವಾದಿ ಸಮಾಜ ಆಗುವಂಥ ಸಾಧ್ಯತೆ ಯಾವ ಕಾಲಕ್ಕೂ ಇಲ್ಲ. ಇನ್ನು ಅನೇಕ ಜನ ಬೇರೆ ಸಮಾಜದ ವ್ಯಕ್ತಿಗಳು ಹಿಂದೂಗಳನ್ನು ನಾಶ ಮಾಡಬೇಕು, ಹಿಂದೂಗಳನ್ನು ಮತಾಂತರ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಅದಕ್ಕೆ ಹಿಂದೂ ಸಮಾಜವನ್ನು ಒಟ್ಟಾಗಿ ಒಂದಾಗಿ ಹಿಂದೂಗಳಾಗಿ ಇರುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಅವರಿಗೆ ತಡೆ ಆಗ್ತಾ ಇದೆ, ಅವರು ಮಾಡುವಂಥ ಅನ್ಯಾಯಕ್ಕೆ, ಅವರು ಮಾಡುವಂಥ ಆಕ್ರಮಣಕ್ಕೆ ತಡೆ ಆಗ್ತಾ ಇದೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಇದೊಂದು ಸೂಕ್ಷ್ಮ ಪ್ರದೇಶ, ಕೋಮುವಾದಿ ಪ್ರದೇಶ ಅಂತ ಹೇಳುವಂಥದ್ದನ್ನು ಅವರು ವ್ಯಾಖ್ಯಾನ ಮಾಡ್ತಾರೆ. ನೋಡಿ ಹೇಗಿದೆ ಅಂತ ಕೇಳಿದರೆ, ಚುನಾವಣೆ ನಡೆಯುತ್ತೆ. ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರದೇಶವನ್ನು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಾರೆ. ಯಾವುದನ್ನು ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಾರೆ ಅಂತ ಕೇಳಿದರೆ, ಮುಸಲ್ಮಾನರು ಎಲ್ಲಿ 20%, 25%, 30% ಇದ್ದಾರೆ ಅಂಥ ಪ್ರದೇಶಗಳು ಸೂಕ್ಷ್ಮ ಪ್ರದೇಶ. ಯಾಕಾಗುತ್ತೆ ಸೂಕ್ಷ್ಮ ಪ್ರದೇಶ? ಉಳಿದೆಲ್ಲ ಕಡೆಗಳಲ್ಲಿ ಹಿಂದೂ ಬಹುಸಂಖ್ಯಾತರು 80%, 90%, 95% ಇದ್ದ ಯಾವುದೇ ಪ್ರದೇಶ ಅದು ಸೂಕ್ಷ್ಮ ಪ್ರದೇಶ ಅಲ್ಲ. ಅಲ್ಲಿಗೆ ಪೊಲೀಸರ ಹೆಚ್ಚುವರಿ ವ್ಯವಸ್ಥೆ ಅಥವಾ ಉಳಿದಂಥ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಯೋಚನೆ ಮಾಡುವಂಥದ್ದು ಯಾವುದಿಲ್ಲ. ಅಂದರೆ ಹಿಂದೂಗಳಿದ್ದಂಥಲ್ಲಿ ಶಾಂತ ಇದೆ, ಶಾಂತಿ ಇದೆ, ನೆಮ್ಮದಿ ಇದೆ. ಅದರ ಅರ್ಥ ನೆಮ್ಮದಿಯನ್ನು ಯಾರು ಕೆಡಿಸ್ತಾರೆ ಅಂತ ಕೇಳಿದರೆ, ಅಲ್ಲಿರುವಂಥ ಅನ್ಯ ಸಮಾಜದ ಜನ, ಅವರು ಹೆಚ್ಚು ಸಂಖ್ಯೆ ಆಯಿತು ಅಂತಾರೆ, ಅಲ್ಲಿ ಸಮಾಜದಲ್ಲಿ ಒಂದಷ್ಟು ಅಶಾಂತತೆ ನಿರ್ಮಾಣ ಆಗ್ತದೆ, ಗೊಂದಲ ನಿರ್ಮಾಣ ಆಗ್ತದೆ ಅಂತ ಹೇಳೋದಕ್ಕೋಸ್ಕರ ಅದನ್ನು ಸೂಕ್ಷ್ಮ ಪ್ರದೇಶ ಅಂತ ಮಾಡಿದ್ದಾರೆ. ನೀವು ನೋಡಿ ಯಾವುದೇ ಇದು ಸೂಕ್ಷ್ಮ ಪ್ರದೇಶ ಅಂತ ಅವರು ಯಾವ್ಯಾವ ಬೂತ್ಗಳನ್ನು ಅವರು ನಿರ್ಣಯ ಮಾಡಿದ್ದಾರೆ ಅಲ್ಲೆಲ್ಲ ಈ ಸ್ಥಿತಿನೇ. ಸರ್ಕಾರನೇ ಒಪ್ಪಿಕೊಂಡಿದೆ, ಈಗ ಇಲೆಕ್ಷನ್ ಕಮಿಷನ್ ಅವರು ಒಪ್ಪಿಕೊಂಡಿದೆ ಸರ್ಕಾರ. ಇದು 16 ವರ್ಷಗಳಿಂದ ಸರ್ಕಾರ ಅದನ್ನು ಒಪ್ಪಿಕೊಂಡಿದೆ. ಇಂಥ ಪ್ರದೇಶಗಳು ಸೂಕ್ಷ್ಮ ಅಂದರೆ ಅವ್ರು ಗಲಾಟೆ ಮಾಡ್ತಾರೆ ಅಂತ ಅರ್ಥ. ಅಥವಾ ಅವರು ಏನು ಅನ್ಯಾಯ ಮಾಡ್ತಾರೆ, ಅಲ್ಲೇನು ಗೊಂದಲಗಳನ್ನು, ಗಲಭೆಗಳನ್ನು ನಿರ್ಮಾಣ ಮಾಡ್ತಾರೆ ಅಂತ ಅರ್ಥ. ಅದು ಆಗಬಾರ್ದಾಗಿತ್ತು. ಸಂಖ್ಯೆ ಎಷ್ಟು ಬೇಕಾದ್ರೆ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ, ಎಲ್ಲರಿಗೂ ಮತದಾನ ಮಾಡುವಂಥ ಹಕ್ಕಿದೆ. ಅದಕ್ಕೋಸ್ಕರ ಅಂಥ ಪ್ರದೇಶಗಳಲ್ಲಿ ಯಾರು ಅಡ್ಡಿ ಮಾಡ್ತಾರೋ ಅಥವಾ ಆತಂಕಗಳನ್ನು ನಿರ್ಮಾಣ ಮಾಡ್ತಾರೋ ಅಂತ ಹೇಳುವಂಥ ಪ್ರಮೇಯ ಮುಸಲ್ಮಾನರ ಸಂಖ್ಯೆ ಹೆಚ್ಚಾದಾಗ ಆಗುತ್ತೆ. ಅದು ಯಾಕೆ, ಅದರ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಕಾರ ಯಾರು ದೇಶದ್ರೋಹಿ, ಯಾರು ದೇಶಭಕ್ತ? ದೇಶಭಕ್ತ ಅಂದರೆ ಈ ದೇಶದ ಮಾನ ಅಪಮಾನಗಳ ಜೊತೆಯಲ್ಲಿ, ಗೆಲುವು ಸೋಲಿನ ಜೊತೆಯಲ್ಲಿ ಒಂದಾಗಿರ್ತಾರೋ, ಗೆದ್ದಾಗ ಈ ದೇಶ ಗೆದ್ದಾಗ ಸಂತೋಷ ಪಡ್ತಾರೆ, ಈ ದೇಶ ಸೋತಾಗ, ಈ ದೇಶಕ್ಕೆ ಅನ್ಯಾಯ ಆದಾಗ, ಆಕ್ರಮಣ ಆದಾಗ ದುಃಖ ಆಗ್ತಾರೆ ಅಂಥವರೆಲ್ಲರೂ ದೇಶ. ದೇಶ ಸೋತಾಗ, ಈಗ ಒಂದು ಉದಾಹರಣೆ, ಮೊನ್ನೆ ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ನಲ್ಲಿ ಪಾಕಿಸ್ತಾನ ಭಾರತವನ್ನು ಸೋಲಿಸಿತು ಫೈನಲ್ನಲ್ಲಿ. ಇಲ್ಲಿದ್ದಂಥ ಅನೇಕ ಜನ, ಸಾವಿರಾರು ಜನ, ಅವರು ಅಕ್ಷರಶಃ ಪಾಕಿಸ್ತಾನ ಜಿಂದಾಬಾದ್, ಪಾಕಿಸ್ತಾನ ಜಿಂದಾಬಾದ್. ಅವರು ದೇಶಭಕ್ತರಾಗೋದು ಹೇಗೆ? ಅವರು ಪಾಕಿಸ್ತಾನದ ಭಕ್ತರು, ದೇಶಭಕ್ತರಾಗೋದಿಲ್ಲ. ಅವರು ಹಿಂದೂಸ್ತಾನದ, ಭಾರತದ ಭಕ್ತರಾಗೋದಿಲ್ಲ. ಅದಕ್ಕೋಸ್ಕರ ಇನ್ನು ಅನೇಕರು ಕಸಬಿನಂಥ ದೇಶದ್ರೋಹಿ, ನೂರಾರು ಜನರನ್ನು ಕೊಂದಂಥವನು, ಅವನು ಅವನನ್ನು ಗಲ್ಲಿಗೆ ಹಾಕಿದಾಗ, ಅವನ ಶವಯಾತ್ರೆ ಮಾಡುವಾಗ ಲಕ್ಷಾಂತರ ಜನ ಸೇರ್ತಾರಲ್ಲ, ಅದರ ಅರ್ಥ ಏನು? ಒಬ್ಬ ದೇಶದ್ರೋಹಿ ನೂರಾರು ಜನ ನಿರಪರಾಧಿಗಳನ್ನು ಅವನು ಕೊಂದಿದ್ದಾನೆ, ಅಂಥ ವ್ಯಕ್ತಿಗೆ ಹೋಗಬೇಕಾದ್ರೆ ಅವನಿಗೆ ಗೌರವ ಸೂಚಿಸ್ತಾರೆ ಅಂತಾದರೆ ಅವರು ದೇಶಭಕ್ತರಲ್ಲ, ಅವರು ದೇಶದ್ರೋಹಿ. ನೀವು ಮುಸಲ್ಮಾನರ ಮದುವೆಗೆ ಹೋಗ್ತೀರಿ, ಇತ್ತ ದಲಿತರಿಂದ ಪೂಜೆನೂ ಮಾಡಿಸ್ತೀರಿ, ಆದರೆ ನಿಮ್ಮ ಈ ಆದರ್ಶದ ನಡೆಯನ್ನು ಹಿಂದೂ ಸಮಾಜ ಅನುಸರಿಸ್ತಾ ಇಲ್ಲ ಎಂಬ ನೋವು ಅನೇಕರಲ್ಲಿದೆ. ಈ ಕೊರಗು ನಿಮಗೂ ಇದೆಯಾ? ಕೊರಗಿಲ್ಲ, ಕೊರಗೆ ಯಾಕೆ?
ಹಿಂದೂ ಸಮಾಜ ತಿದ್ದುಕೊಳ್ಬೇಕು, ಅದರಲ್ಲಿರುವಂಥ ಲೋಪದೋಷಗಳು ಸರಿಯಾಗಬೇಕು ಅಂತ ಹೇಳುವಂಥ ಪ್ರಯತ್ನ. ನಮ್ಮನ್ನು ಅನೇಕ ಬಾರಿ ನೀವು ಮುಸಲ್ಮಾನ ವಿರೋಧಿ, ಕ್ರಿಶ್ಚನ್ ವಿರೋಧಿ ಅಂತ ಹೇಳ್ತಾರೆ. ನಾವು ಯಾರ ವಿರೋಧಿ? ನಮಗೆ ನಮ್ಮದೇ ಆದಂಥ ಕೆಲಸಗಳಿದೆ. ಯಾಕೆ ಆರ್ ಎಸ್ ಎಸ್ ಅನ್ನು ಪ್ರಾರಂಭ ಮಾಡಿದ್ದು ಅಂತ ಕೇಳಿದರೆ, ಅದು ಮುಸಲ್ಮಾನರಿಗೋಸ್ಕರ, ಕ್ರಿಶ್ಚಿಯನ್ರಿಗೋಸ್ಕರ, ಹಿಂದೂಗಳಿಗೋಸ್ಕರ ಅದನ್ನು ಮಾಡಿರು. ನಮ್ಮದು ಹಿಂದೂ ಸಂಘಟನೆ. ಹಿಂದೂ ಸಂಘಟನೆ ಯಾಕೆ ಅಂತ ಕೇಳಿದರೆ, ನಮ್ಮ ಸಮಾಜದಲ್ಲಿ ನೀವೀಗ ಹೇಳಿದಂಥ ದಲಿತ ಸಮಸ್ಯೆ ಇರ್ಬೋದು, ವಿಧವಾ ಸಮಸ್ಯೆ ಇರ್ಬೋದು, ಭ್ರಷ್ಟಾಚಾರ ಸಮಸ್ಯೆಗಳಿರ್ಬೋದು, ವರದಕ್ಷಿಣೆ ಸಮಸ್ಯೆ ಇರ್ಬೋದು, ಜಾತಿ ಮಧ್ಯಗಳಲ್ಲಿ ಮಧ್ಯದಲ್ಲಿರುವಂಥ ಸಂಘರ್ಷದ ಸಮಸ್ಯೆಗಳಿರ್ಬೋದು, ಇಂಥ ಹತ್ತಾರು ಸಮಸ್ಯೆಗಳೇನಿದೆ, ಈ ಸಮಸ್ಯೆಗಳಿಗೆ ಒಂದು ಪರಿಹಾರ ರೂಪಿಸಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಸಂಘ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಇನ್ಯಾರೋ ಏನೋ ಹೇಳ್ತಾರೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾವು ಮಾಡ್ತಾ ಇರೋದು. ನಮಗೆ ನಮ್ಮದೇ ಸರಿ ಮಾಡುವಂಥ ಒಂದು ಕೆಲಸಗಳಿದೆ, ಆ ಕೆಲಸಗಳನ್ನು ಮಾಡ್ತಾ ಹೋಗ್ತೇವೆ. ಅದಕ್ಕೆ ಇನ್ಯಾರದು ಅವರು ವಿರೋಧ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ಅಂತ ಹೇಳುವಂಥ ಪ್ರಶ್ನೆ ಇಲ್ಲ. ನಮ್ಮ ಮೇಲೆ ಆಕ್ರಮಣ ಆದಾಗ ನಾವು ಅದನ್ನು ಎದುರಿಸಬೇಕು ಅಂತ ಹೇಳುವಂಥ ಮನೋಭಾವನೆ ನಮ್ಮಲ್ಲಿ. ಓಡಿ ಹೋಗುವಂಥ ಜನಾಂಗ ಆಗಬಾರ್ದು. ಓಡಿದವನನ್ನು ಓಡಿಸುವುದೇ, ಬಗ್ಗಿದವನಿಗೆ ಗುದ್ದು ಅಂತ ಹೇಳುವಂಥ ಗಾದೆ ಏನಿದೆ, ಮಾತೇನಿದೆ, ಅದು ಇವತ್ತಿನ ಕಾಲಕ್ಕೂ ಸತ್ಯ. ಅದಕ್ಕೋಸ್ಕರ ನಾವು ಓಡಿಸುವವರು ಅಲ್ಲ, ಓಡುವವರು ಅಲ್ಲ, ನಾವು ಎರಡೂ ಇಲ್ಲ. ಹಿಂದೂ ಹಾಗೆ ಯೋಚನೆ ಮಾಡಿ, ಹಿಂದೂ ಇನ್ನೊಬ್ಬರನ್ನು ಓಡಿಸಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಯಾಕೆಂದರೆ ಈ ದೇಶಕ್ಕೆ ನೂರಾರು ರೀತಿಯ ಜನಗಳು ನಿರಾಶ್ರಿತರಾಗಿ ಬಂದಿದ್ದಾರೆ, ಅವರೆಲ್ಲರಿಗೂ ಆಶ್ರಯ ಕೊಟ್ಟಂಥ ಒಂದು ದೇಶ ಇದು. ಹಾಗಾಗಿ ನಾವು ಯಾರನ್ನು ಓಡಿಸ್ಲಿಕ್ಕೆ ಬರಲಿಲ್ಲ. ಈಗ ಮುಸಲ್ಮಾನರು ಬಂದರೆ, ಕ್ರಿಶ್ಚಿಯನ್ರು ಬಂದರೆ, ಪಾರ್ಸಿಗಳು ಬಂದರೆ, ಯಹೂದಿಗಳು ಬಂದರೆ, ಬೇರೆ ಬೇರೆ ದೇಶದ ಜನ ನಿರಾಶ್ರಿತರಾಗಿ ಅಥವಾ ಅವರ ಮತ ಪ್ರಚಾರಕರಾಗಿ ಅವರು ಇಲ್ಲಿಗೆ ಬಂದಿದ್ದಾರೆ. ಅವ್ರು ಯಾರನ್ನು ಓಡಿಸಲಿಲ್ಲ. ನಾವು ನೀವು ಇರಿ, ಒಟ್ಟಿಗಿರೋಣ ಅಂತ ಹೇಳುವಂಥ ಒಂದು ಭಾರಿ ದೊಡ್ಡ ಒಂದು ಔದಾರ್ಯದ, ಭಾರಿ ದೊಡ್ಡ ಒಂದು ವಿಶಾಲತೆಯ ಒಂದು ದೃಷ್ಟಿಕೋನ ಹಿಂದೂನಲ್ಲಿರುವಂಥದ್ದು. ಆದರೆ ಈ ಔದಾರ್ಯದ ಪ್ರಮಾಣ ಈಗ ಕಡಿಮೆ ಆಗ್ತಾ ಇದೆ ಅಂತ ಮಾತುಗಳಿವೆ. ಅಂದರೆ ಈ ಔದಾರ್ಯ ಸಂಕುಚಿತಗೊಳ್ತಾ ಇದೆ. ಇಲ್ಲ ಇಲ್ಲ, ನಾವು ಅದೇ ರೀತಿ ಇದ್ದೇವೆ. ಹಿಂದೂ ಅದೇ ರೀತಿಯಲ್ಲಿ ಯೋಚನೆ ಮಾಡಬೇಕು. ಏನು ಆಗಿದೆ ಔದಾರ್ಯದ ಇವು ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ತಾ ಇರುವಂಥ ಅರ್ಥ, ನಾನು ನೀವು ಹೇಳಿದಾಗ ಅಂದಾಜು ಮಾಡಿಕೊಳ್ತಾ ಇರುವಂಥದ್ದು, ಹಿಂದೂ ಹಿಂದೆ ಅವನಿಗೆ ಎಚ್ಚರಿಕೆ ಇರಲಿಲ್ಲ. ಇಲ್ಲಿ ನಮ್ಮ ಹುಡುಗಿಯರನ್ನು ಹರಿಸ್ಕೊಂಡು ಹೋಗ್ತಾರಲ್ಲ ಉಜಿಯಾದ್, ಇದು ಯಾವುದೇ ಕಾಲದಲ್ಲಿ ಗಜನಿ ಮೊಹಮ್ಮದರ ಕಾಲದಿಂದಿದೆ. ಅಕ್ಬರ್ ಅದನ್ನೇ ಮಾಡಿರುವಂಥದ್ದು. ಅಕ್ಬರ್ ದಿ ಗ್ರೇಟ್ ಅಂದರೆ ಪಿ ಎನ್ ಓಕ್ ಅಂತ ಹೇಳುವಂಥ ಒಬ್ಬರು ಚರಿತ್ರಕಾರರು ಬರೆದಿದ್ದಾರೆ, ಅಕ್ಬರ್ ದಿ ಗ್ರೇಟ್ ಸ್ಕೌಂಡ್ರಲ್ ಅಂತ. ಈ ರೀತಿ ಇದು ನಡ್ಕೊಂಡೇ ಬಂದಿದೆ. ಹಿಂದೂ ಸಮಾಜ ನಿದ್ರೆ ಮಾಡಿತ್ತು, ಹಿಂದೂ ಸಮಾಜಕ್ಕೆ ಪ್ರತಿಕ್ರಿಯೆ ತೋರಿಸ್ತಾ ಇರಲಿಲ್ಲ. ಸರಿ, ಈಗ ಬೇರೆ ಧರ್ಮದವರು ಆರಿಸ್ಕೊಂಡು ಹೋದರೆ ಅದು ಆರಿಸ್ಕೊಂಡಿದ್ದು ಅಂತ ಆಗುತ್ತೆ, ಆರಿಸ್ಕೊಂಡು ಹೋದದ್ದು ಯಾರೋ ಒಬ್ಬ ಹುಡುಗಿಯನ್ನು ಅಂತ ಆಗುತ್ತೆ. ಆದರೆ ನಮ್ಮ ಧರ್ಮದಲ್ಲೇ ಅದು ಆರಿಸ್ಕೊಂಡು ಹೋದವರು ಇದ್ದಾರಲ್ಲ, ಅವ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡೋದಿಲ್ಲ ನೀವು? ನಮಗೇನಂತ ಹೇಳಿದರೆ, ಈಗ ನಮ್ಮ ಧರ್ಮದ ಒಳಗೆ ಯಾರೋ ಒಂದು ಜಾತಿಯನ್ನು ಇನ್ನೊಂದು ಜಾತಿಯನ್ನು ಮದುವೆ ಆಗ ನಮಗೆ ಸಮಸ್ಯೆ ಇಲ್ಲ. ಸಮಸ್ಯೆ ಯಾಕಿಲ್ಲ ಅಂತ ಹೇಳಿದರೆ, ಅವರ ಮನೆಗಳಲ್ಲಿ ಸಮಸ್ಯೆಗಳಿರ್ಬೋದು, ತಂದೆ ತಾಯಿ ಒಪ್ಪಲಿಲ್ಲ, ದುಃಖ ನೋವು ಅದಿರ್ಬೋದು. ಆದರೆ ಒಟ್ಟಾರೆ ಅವರೇನು, ಒಟ್ಟಾರೆ ಈ ದೇಶಕ್ಕೆ ಅವರು ನಿಷ್ಠರು, ಅವರು ದೇಶ ನಿಷ್ಠೆ ಬಿಟ್ಟು ಹೋಗ್ತಾ ಇಲ್ಲ. ಅವರು ನಮಗೆ ಭಯ ಏನಂದರೆ, ಇವತ್ತಿನ ವಾತಾವರಣದಲ್ಲಿ ನೋಡಿದಾಗ ನೀವು ಅವಾಗ ಹೇಳಿದ್ರಲ್ಲ ಮೊದಲಿನ ಔದಾರ್ಯತೆ ಕಾಣ್ತಾ ಇಲ್ಲ ಅಂತ, ಔದಾರ್ಯತೆ ಕಾಣೋದಿಲ್ಲ, ಔದಾರ್ಯತೆ ಇದ್ದೇ ಇದೆ ನಮ್ಮ ಹತ್ರ. ಪ್ರಶ್ನೆ ಬಂದಿರುವಂಥದ್ದು, ನಮಗೆ ನೀವು ಮಾಡ್ತಾ ಇರುವಂಥ ಅನ್ಯಾಯ ನಮಗೆ ಅರ್ಥ ಆಗಿದೆ, ಅರ್ಥ ಅಂತಾನೆ ಎದುರಿಸಲಿಕ್ಕೆ ತಯಾರಾಗಿದೆ ಹಿಂದೂ ಸಮಾಜ. ಓಡಲಿಲ್ಲ, ಅದನ್ನೇ ಆಗ ನಾನು ಹೇಳಿದ್ದು, ಓಡುವಂಥ ಪ್ರಶ್ನೆ ಇಲ್ಲ, ಎದುರಿಸುವಂಥ ಪ್ರಶ್ನೆ ಬಂದಿದೆ. ಓಡಿಸಲ್ಲ ನಾವು, ಎದುರಿಸೋದು ಎದುರಿಸಿದಾಗಲೇ ಇವತ್ತು ಬಂದರೆ ನೀವು ಕೋಮುವಾದಿಗಳು. ಯಾಕೆಂದರೆ ನೀವು ಓಡ್ತಾ ಇದ್ರಿ, ನಿಂತಿದ್ದೀರಾ ಈಗ ನೀವು. ನೀವು ನಾವು ಹುಡುಗಿಯನ್ನು ಹಾರಿಸ್ಕೊಂಡು ಹೋದಾಗ ನೀವು ಮಾತಾಡ್ತಾ ಇರಲಿಲ್ಲ, ಈಗ ಮಾತಾಡ್ತೀರಾ. ಹಸುವನ್ನು ಕತ್ತರಿಸಲಿಕ್ಕೆ ತಗೊಂಡು ಹೋದಾಗ ನೀವು ಒಂದು ರೀತಿಯಲ್ಲಿ ಒಪ್ಪಿಗೆ ಕೊಟ್ಟ ಹಾಗೆ ಮಾಡಿದ್ರಿ, ಈಗ ಒಪ್ಪಿಗೆ ಕೊಡ್ತಾ ಇಲ್ಲ. ಇದು ಇವತ್ತು ಪ್ರಶ್ನೆ ಬಂದಿರೋದು. ನಮಗೆ ಎಚ್ಚರಿಕೆ ಆಗ್ತಾ ಇದೆ, ನಮಗೆ ಎಚ್ಚರಿಕೆ ಆಗ್ತಾ ಇದೆ ನಮಗೆ ಹಿಂದೂ ಸಮಾಜಕ್ಕೆ. ಆ ಎಚ್ಚರಿಕೆ ಕೆಲಸವನ್ನು ಸಂಘ ಕಳೆದ 92 ವರ್ಷಗಳಲ್ಲಿ ಮಾಡ್ಕೊಂಡು. ದೇಶ ಆರ್ಥಿಕವಾಗಿ ಕುಸಿದಿದೆ ಅಂತ ಬಿ ಜೆ ಪಿ ವಿರುದ್ಧ ಸಂಘ ಪರಿವಾರದ ರಾಷ್ಟ್ರೀಯ ನಾಯಕರು ಅಸಮಾಧಾನ ಹೊಂದಿದ್ದಾರೆ. ಈ ಕಡೆ ಜನ ನಿಮ್ಮನ್ನು ಗಮನಿಸ್ತಿದ್ದಾರೆ ಅಂತಲೂ ಅಧಿಕಾರದಲ್ಲಿರೋರಿಗೆ ಎಚ್ಚರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಅತೃಪ್ತಿ ಬದಲು ಆರ್ ಎಸ್ ಎಸ್ ನಾಯಕರು ಸ್ವತಃ ಚುನಾವಣೆಯಲ್ಲಿ ಯಾಕೆ ಸ್ಪರ್ಧಿಸ್ತಾರೆ? ಸಂಘ ಚುನಾವಣೆಯ ರಾಜಕೀಯದಲ್ಲಿಲ್ಲ, ಸಂಘ ಚುನಾವಣೆ ರಾಜಕೀಯದಲ್ಲಿಲ್ಲ. ಇದನ್ನು ಪ್ರಾರಂಭದ ಹಂತದಲ್ಲೇ ನಮ್ಮ ಹಿರಿಯರಾದಂಥ
ಪರಮ ಪೂಜನೀಯ ಗುರುಜಿಯವರ ಜೊತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾತುಕತೆ ಮಾಡಿದೆ. 1947 ಬೇರೆ ಬೇರೆ ಸಂಘಟನೆಯವರು ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ. ನೀವು ಮಾಡಿದ್ದೀರಾ, ಇನ್ನು ನಾವು ಜೊತೆಯಲ್ಲಿ ಹೋಗೋಣ, ನೀವು ಬಂದು ನಮ್ಮ ಮಂತ್ರಿಮಂಡಲಕ್ಕೆ ಸೇರಿಕೊಳ್ಳಿ, ನಮ್ಮ ಜೊತೆಯಲ್ಲಿ ಒಂದಾಗಿ ನಮ್ಮ ಹೋರಾಟ ಮಾಡೋಣ. ಆವಾಗಲೂ ಪರಮ ಪೂಜನೀಯ ಗುರುಜಿಯವರು ಹೇಳಿರುವಂಥದ್ದು, ಹೋರಾಟ ದೇಶಕ್ಕೋಸ್ಕರ ಹೋರಾಟ ಮಾಡಲಿಕ್ಕೆ ಬೇರೆ ಬೇರೆ ದಾರಿಗಳಿದೆ. ನೀವು ರಾಜಕೀಯದ ದಾರಿಯನ್ನು ಹುಡುಕಿಕೊಂಡಿದ್ದಾರೆ, ಸಂತೋಷ, ಅದರಲ್ಲಿ ಹೋಗಿ. ನಾವು ಸಾಂಸ್ಕೃತಿಕ ದಾರಿಯನ್ನು ಹುಡುಕಿಕೊಂಡಿದ್ದೇವೆ, ಅದಕ್ಕೋಸ್ಕರ ಸಾಂಸ್ಕೃತಿಕವಾಗಿ ನಾವು ಹೋಗ್ತೇವೆ. ಎರಡೂ ಜನ ಒಟ್ಟಾರೆ ದೇಶದ ಹಿತಕ್ಕೋಸ್ಕರ ಕೆಲಸ ಮಾಡೋದು. ನಾವು ಸಾಂಸ್ಕೃತಿಕವಾಗಿ ನಾವು ಈ ದೇಶವನ್ನು ಕಟ್ಟಬೇಕು, ಬೆಳೆಸಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ. ಖಂಡಿತವಾಗಿಯೂ ರಾಜಕೀಯ ವ್ಯವಸ್ಥೆ ಏನಿದೆ ಇದು ನಿಶ್ಚಿತವಾದ ಅಲ್ಲ. ಇದು ಸಾಂಸ್ಕೃತಿಕವಾದ ವ್ಯವಸ್ಥೆ, ಅದು ತಾತ್ಕಾಲಿಕ ಅಲ್ಲ, ಅದು ನಿರಂತರ ಇರುವಂಥ ಒಂದು ವ್ಯವಸ್ಥೆ. ಅದಕ್ಕೋಸ್ಕರ ನಾವು ಆ ವ್ಯವಸ್ಥೆಯನ್ನು ಬೇಗ. ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ನಿಮ್ಮ ನಡುವಿನ ಮುಸುಕಿನ ಗುದ್ದಾಟ ಈ ಬಾರಿಯ ಚುನಾವಣೆ ಮೇಲೆ ಅಡ್ಡಪರಿಣಾಮ ಬೀರಲಿದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾರೆ. ನಮ್ಮ ಮಧ್ಯದಲ್ಲಿ ಮುಸುಕಿನ ಗುದ್ದಾಟನೇ ಇಲ್ಲ, ಮುಸುಕಿನ ಗುದ್ದಾಟನೇ, ಮುಸುಕಿನ ಗುದ್ದಾಟ ಯಾಕೆ, ಯಾರೇನೇ ವ್ಯತ್ಯಾಸ ಏನಾದ್ರೂ ಅತೃಪ್ತಿ ಅಂತೂ ಇದೆ ಇಬ್ಬರ. ಅತೃಪ್ತಿ ಇಲ್ಲ ಇಲ್ಲಿ ಅವರೊಂದು ದೊಡ್ಡ ಎತ್ತಿನ ಹೊಳೆ ವಿರುದ್ಧವಾದಂಥ ಒಂದು ದೊಡ್ಡ ಹೋರಾಟವನ್ನು ಕೈಗೆತ್ತಕೊಂಡ್ರು. ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ ಕನ್ನಡಕದಲ್ಲೇ ನಾವು ಮಾಡಿದ್ದೆ, ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾವು ಎನಿಸಿದ್ದೇವೆ. ಅವರು ನಡಿಗೆ ಮುಖಾಂತರ ಒಂದು ಹೋದ್ರಲ್ಲ, ಆವಾಗಲೂ ನಾನು ಬಿ ಸಿ ರೋಡ್ಗೋಗಿ, ನಾನು ನನ್ನ ಹೆಂಡತಿ ಇಬ್ಬರು ಬಿ ಸಿ ರೋಡ್ಗೋಗಿ ಅವರಿಗೆ ಶುಭ ಕೋರಿ ಅವರ ಜೊತೆಯಲ್ಲಿ ಒಂದಷ್ಟು ದೂರ ನಡೆದು ಬಂದಿದ್ದೇವೆ. ಹಾಗೆ ಅತೃಪ್ತಿ ಇಲ್ಲ, ಅಸಮಾಧಾನ ಇಲ್ಲ, ಮುಸುಕಿನ ಗುದ್ದಾಟ ಅದರ ಮೊದಲೇ ಇಲ್ಲ. ಕಾರ್ಕಳದಲ್ಲಿ ನಡೆದ RSS ಸಭೆಯಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರನ್ನು ಮಟ್ಟ ಹಾಕಬೇಕು ಅಂತ ನಿರ್ಧರಿಸಲಾಗಿದೆ ಎಂಬ ಗುರುತರ ಆರೋಪ ಇದೆ. ಆ ಸಭೆಯಲ್ಲಿ ನೀವು ಇದ್ರಂತೆ, ಇದರಿಂದ ಸಂಘಕ್ಕೆ ಆಗುವ ಅನುಕೂಲಗಳಿವೆ? ಸಂಘದ ಬೈಠಕಿನಲ್ಲಿ ಈ ರೀತಿ ರಾಜಕೀಯ ವ್ಯಕ್ತಿಗಳು, ಅವರ ಪರಿವಾರದವರು, ಅವರ ಬಗ್ಗೆ ನಾವು ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ. ಯಾವ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ ಅದರ ಬಗ್ಗೆ. ಇನ್ನು ಆ ಮಟ್ಟು ಅಂತ ಹೇಳುವಂಥವರು, ಅವರನ್ನು ನನಗೇನು ವಿಶೇಷ ಪರಿಚಯ ಇಲ್ಲ. ಅವರು ಸುಮ್ಮನೆ ಈ ಹಿಂದಿನ ಕಾಲದಲ್ಲಿ ರಾಜರನ್ನು ಹೊಗಳುಭಟರು ಅಂತ ಇದ್ರಲ್ಲ, ಆ ರೀತಿ ಅವರು ಮುಖ್ಯಮಂತ್ರಿಗಳು ಹೊಗಳುಭಟರು ಅಂತ ನಾನು ಕೇಳಿತಿರಿದಂಥದ್ದು. ಅಂದವರು ಯಾರು ಮಾತಾಡ್ತಾರೆ? RSS ಕೆಲಸ ಅದು ಅಲ್ಲ ರೀ. RSS ಕೆಲಸ ಬೇರೇನು, RSS ಸಂಘಟನೆ ಮಾಡ್ತಾ ಇರುವಂಥ ಕೆಲಸ ಅದೊಂದು ಪವಿತ್ರವಾದ ಕೆಲಸ, ಅದು ಬೇರೇನು. ಅದರಲ್ಲಿ ಹಲಸು ವಿಚಾರಗಳನ್ನು ನಾವೆಂತವ್ರು. ಸರ್ಕಾರ ತಮ್ಮ ಆಡಳಿತದ 2 ಶಾಲೆಗಳಿಗೆ ಬಿಸಿಯೂಟ ನೀಡೋಕೆ ಸಿದ್ಧ ಆಗಿದ್ರು, ತಾವು ಒಪ್ಪಲಿಲ್ಲವಂತೆ ಯಾಕೆ? ನಾವು ಒಪ್ಪಲ್ಲ. ಯಾಕೆಂದರೆ ಕಳೆದ 10 ವರ್ಷದಿಂದ ದೇವಸ್ಥಾನದಿಂದ ಕೊಲ್ಲೂರು ಮುಖಾಂಬಿಕೆಯ ಪ್ರಸಾದ ನಮಗೆ ಬರ್ತಾ ಇರೋದು. ಯಾಕೆ ನಿಲ್ಲಿಸಿದರು? ಮುನ್ಸೂಚನೆ ಇಲ್ಲದೆ ಯಾಕೆ ನಿಲ್ಲಿಸಿದರು? ಇಲ್ಲಿ 1000 ಮಕ್ಕಳು, 3,500 ಮಕ್ಕಳಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯ ದಿನಾ ಬಡ್ಕೊಳ್ತಾ ಇರುವಂಥ ಅಹಿಂದ ಅಹಿಂದ, ನಾನು ಅಹಿಂದ, ಅಹಿಂದಕ್ಕೋಸ್ಕರ ಕೆಲಸ ಮಾಡ್ತೇನೆ ಅಂತ ಹೇಳುವಂಥ ರೀತಿಯ ಮಕ್ಕಳು 100 ಶೇಕಡ ಇದ್ದಾರೆ. ನೀವು ಅವರಿಗೆ ಅನ್ಯಾಯ ಮಾಡ್ತೀರಾ? ಇದು ರಾಜಕೀಯ ಯಾಕೆ ಮಾಡ್ತೀರಾ ನೀವು? ಒಂದು ಅದು ಆಗದಿದ್ದರೆ ಇನ್ನೊಂದು ವ್ಯವಸ್ಥೆ ನಾವು ಮೊದಲು ಕೊಟ್ಟು ಆಮೇಲೆ ನೀವು ಅದನ್ನು ರದ್ದು ಮಾಡಬೇಕು. ಮರುದಿವಸಕ್ಕೇನು ನಾವಿಲ್ಲೇನು ಹಾಗೋ ಹೀಗೋ ಏನು ವ್ಯವಸ್ಥೆ ಮಾಡಿಕೊಂಡು ಮಕ್ಕಳಿಗೆ ವ್ಯವಸ್ಥೆ ಮಾಡಿದ್ದೇವೆ? ಈ ರೀತಿ ಅನ್ಯಾಯ ಮಾಡಿದ ನಾಳೆನೆ ಇಲ್ಲ ಅಂತ ಹೇಳುದಾ? ಇನ್ನು ಅಷ್ಟೆಲ್ಲ ನಮಗೆ ಅಪಮಾನ ಮಾಡಿ, ನಮಗೆ ಹೊಡೆದು ಬಡಿದು ಬಗ್ಗಿಸಿ ನಮ್ಮನ್ನು, ಅದಾದ ಮೇಲೆ ನೀವು ಕೇಳಿ ನಾವು ಬಿಸಿಯಿಟ್ಟು ಕೊಡ್ತೇವೆ. ಆ ರೀತಿ ಸ್ವಾಭಿಮಾನ ಶೂನ್ಯ ಜನಗಳು ನಾವಲ್ಲ, ನಮ್ಮ ಮಕ್ಕಳನ್ನು ಆ ರೀತಿ ತಯಾರು ಮಾಡೋಲ್ಲ ನಾವು. ಅದಕ್ಕೋಸ್ಕರ ನಮ್ಮ ಕಾಲ ಮೇಲೆ ನಿಲ್ಲುವಂಥ, ತನ್ನ ಕಾಲ ಮೇಲೆ ನಿಂತು ಅವನು ಬದುಕಬೇಕು ಅಂತ ಹೇಳುವಂಥ ಮಕ್ಕಳನ್ನು ತಯಾರು ಮಾಡ್ತಾ ಇರುವಂಥದ್ದು ನಮ್ಮ ಸಂಸ್ಥೆ. ಉಳಿದೆಲ್ಲ ಸಂಸ್ಥೆಗಳಿಗೆ ಇಂಥ ಭಿನ್ನವಾಗಿ ಯೋಚನೆ ಮಾಡ್ತಾ ಇರುವಂಥ ಒಂದು ಶಿಕ್ಷಣ ಸಂಸ್ಥೆ. ಅದಕ್ಕೋಸ್ಕರ ಯಾರಿಗೂ ಈ ರೀತಿ ಅನ್ಯಾಯಕ್ಕೆ, ಅಪಮಾನಕ್ಕೆ ನಾವು ತಲೆಬಾರದು. ಅದಕ್ಕೋಸ್ಕರ ಕೇಳ, ಸಮಾಜದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಒಳ್ಳೆಯವರಿದ್ದಾರೆ, ರಾಜಕೀಯದಲ್ಲಿ ಭಾರಿ ಸಣ್ಣ ಪ್ರಮಾಣದಲ್ಲಿ ಒಳ್ಳೆಯವರಿರುವುದು, ಸಮಾಜದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಒಳ್ಳೆಯವರಿದ್ದಾರೆ. ನಾವು ಅವ್ರ ಹತ್ರ ಭಿಕ್ಷೆ ಕಟ್ತೇವೆ, ಜೋಳಿಗೆ ಹಾಕ್ಕೊಂಡು ಭಿಕ್ಷಾಟನೆ ನಾವು ಮಾಡ್ತೇವೆ, ಅದರ ಮುಖಾಂತರ ಮಕ್ಕಳಿಗೆ ಅನ್ನ ಕೊಡ್ತೇವೆ ನಾವು.
ಅದು ಕೂಡ ನಾವೊಂದು ದೇವರ ಪ್ರಸಾದ ಅಂತ ತಿಳ್ಕೊಂಡೇ ಮಾಡೋದು, ರಾಜಕೀಯ ಮಾಡ್ಲಿಕ್ಕೆ ಹೋಗಲ್ಲ. ಎರಡನೇ ವಿಷಯ ಭಾರಿ ಪ್ರಬಲವಾಗಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ದೇವಸ್ಥಾನದಿಂದ ಬರ್ತಾ ಇರೋದು ಪ್ರಸಾದ. ದೇವಸ್ಥಾನಕ್ಕೆ ಇವರು ಕೈ ಹಾಕ್ಲಿಕ್ಕೆ ಯಾಕೆ ಹೋಗ್ತಾರೆ? ಇವರು ಮುಜರಾಯಿ ಇಲಾಖೆಯಿಂದ ದೇವಸ್ಥಾನವನ್ನು ತನ್ನ ಕೈಯಲ್ಲಿ ಯಾಕೆ ಸರ್ಕಾರ ಇಟ್ಕೊಂಡಿದೆ? ಮುಸಲ್ಮಾನರ ಮಸೀದಿಗಳನ್ನು ಯಾಕೆ ಇಟ್ಕೊಳ್ಳಿಲ್ಲ? ಕ್ರಿಶ್ಚಿಯನ್ರ ಚರ್ಚ್ಗಳನ್ನು ಯಾಕೆ ಇಟ್ಕೊಳ್ಳಿಲ್ಲ? ಅವರಿಗೆ ವಕ್ಫ್ ಬೋರ್ಡ್ ಅಂತ ಮಾಡ್ತೀರಾ? ಕ್ರಿಶ್ಚಿಯನ್ ಬೋರ್ಡ್ ಅಂತ ಮಾಡ್ತೀರಾ? ಹಿಂದೂಗಳನ್ನು ಯಾಕೆ ನೀವು ಬೇರೆಯಾಗಿ ನೋಡ್ತೀರಾ? ಹಿಂದೂಗಳಿಗೆ ಒಂದು ಹಿಂದೂ ಬೋರ್ಡ್ ಅಂತ ಮಾಡಿ, ನೀವು ಹೆಸರು ಯಾವ್ದು ಬೇಕಾದ್ರೆ ಹೇಳ್ಬೋದು. ನಾನು ಹೇಳಿದ್ದು ಹಿಂದೂಗಳಿಗೆ ಸ್ವತಂತ್ರವಾಗಿ ದೇವಸ್ಥಾನ ನಡೆಯುವಂಥ ಅವಕಾಶ ಕೊಡಿ. ಅಲ್ಲಿದ್ದಂಥ ಹಣವನ್ನು ನೀವು ಯಾಕೆ ಲಪ್ತಾಯಿಸೋದು? ನೀವ್ಯಾಕೆ ಅದನ್ನು ತಗೊಂಡು ಹೋಗೋದು? ಒಂದು ಧರ್ಮದ ಕಾರ್ಯ ಮಾಡ್ತಾ ಇರುವಂಥದ್ದು ದೇವಸ್ಥಾನ ಮಾಡಬೇಕಾದ್ದೇ ಆ ಕಾರ್ಯ. ದೇವಸ್ಥಾನಗಳು ಇನ್ಯಾವುದು, ದೊಡ್ಡ ದೇವಸ್ಥಾನಗಳು, ಸಣ್ಣ ದೇವಸ್ಥಾನ, ಜೀರ್ಣೋದ್ಧಾರ ಮಾಡಬೇಕು. ಸುತ್ತಮುತ್ತಲಿದ್ದಂಥ ಪ್ರದೇಶಕ್ಕೆ ಅನ್ನ ಕೊಡಬೇಕು, ಶಿಕ್ಷಣ ಕೊಡಬೇಕು, ಅವರಿಗಿರುವಂಥ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡಬೇಕು. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ನಾವು ಹಣ ಹಾಕೋದು, ನಾವೇ ಹಣ ಹಾಕಿರೋ ತಾನೇ ಇದು. ಅದಕ್ಕೋಸ್ಕರ ನಾವೇ ಹಣ ಹಾಕಿರುವಂಥ ಹಣವನ್ನು ಸಮಾಜಕ್ಕೆ ವಾಪಸ್ ಕೊಡಬೇಕು. ಅದರಲ್ಲೇ ಅವರೊಂದು ಶಿಕ್ಷಣ ಕೊಟ್ಟಿದೆ. ನೀವು ಅಡ್ಡಿ ಬರ್ತಾ ಇದ್ದೀರಾ? ಯಾಕೆ ಅಡ್ಡಿ ಬಂದಿದ್ದೀರಾ? ಬರೀ ರಾಜಕೀಯ ಕಾರಣಕ್ಕೋಸ್ಕರ ಅಡ್ಡಿ. ಅದಕ್ಕೆ ನಾನು ಹೇಳಿದ್ದು ರಾಜಕೀಯ ದೇವಸ್ಥಾನಗಳಿಗೆ ಪ್ರವೇಶ. ಧರ್ಮದಲ್ಲಿ ರಾಜಕೀಯ ಇರಬಾರ್ದು, ರಾಜಕೀಯದಲ್ಲಿ ಧರ್ಮ ಇರಬೇಕು. ದುರ್ದೈವ ಉಲ್ಟಾಗಿಬಿಟ್ಟಿದೆ ಈಗ. ರಾಜಕೀಯದಲ್ಲಿ ಧರ್ಮ ಇಲ್ಲ, ನಿಮಗೆಲ್ಲರಿಗೂ ಗೊತ್ತು. ರಾಜಕೀಯ ಅಧರ್ಮದಲ್ಲಿ ನಡೆಯುವಂಥ ಒಂದು ಪರಂಪರೆಯನ್ನು ಕಾಂಗ್ರೆಸ್ ಬೆಳೆಸ್ಕೊಂಡು ಬಂದಿದೆ. ಧರ್ಮದಲ್ಲಿ ರಾಜಕೀಯವನ್ನು ಬೆರೆಸುವಂತ ಪ್ರಯತ್ನ ಮಾಡಿದೆ. ನಿಮ್ಮನ್ನ ರಮಾನಾಥ್ರಯ್ಯವರು ಹೀರೋ ಮಾಡ್ತಾ ಇದ್ದಾರೋ ಅಥವಾ ನೀವೇ ಅವರನ್ನು ಹೀರೋ ಮಾಡ್ತಾ ಇದ್ದಾರೆ? ನಾವು ಹೀರೋ ಮಾಡ್ತಾ ಇರುವಂಥದ್ದು ನಮ್ಮ ಸಮಾಜ. ಯಾವುದೇ ವ್ಯಕ್ತಿಯನ್ನು ಹೀರೋ ಮಾಡ್ಲಿಕ್ಕೆ ನಾವು ಮಾಡೋದಿಲ್ಲ. ನಾನು ವ್ಯಕ್ತಿಯಾಗಿ ಹೀರೋ ಆಗಬೇಕು ಅಂತ ಯೋಚನೆಯೂ ಮಾಡೋ. ನಾವು ಹೀರೋ ಆಗ್ಬೇಕಾದ್ರೆ ಈ ದೇಶ, ಈ ಸಮಾಜ, ಅದು ಹೀರೋ ಆಗ್ಬೇಕಾದ್ರು ಆ ದೇಶವನ್ನು ಹೀರೋ ಮಾಡೋದು ಹೇಗೆ? ಅದಕ್ಕೆ ಬಲವಾದಂಥ ಒಂದು ಸಮಾಜವನ್ನು ಕಟ್ಟಬೇಕು ಅಂತ ಅವರಿಗೆ ಒಬ್ಬೊಬ್ಬರಿಗೆ ಅನಿಸ್ಬೇಕು. ನಾನು ಹೀರೋ ಅಂತ ಇಲ್ಲಿರುವಂಥ ಹಿಂದೂಗೆ ಅನಿಸ್ಬೇಕು, ನಾನೊಬ್ಬ ಹೀರೋ. ನಾನು ಯಾವುದೇ ಒಬ್ಬ ಹೇಗೆ ದುರ್ಬಲ ಅಂತ ಜನ ಆಗಬಾರ್ದು. ಹೀಗೆ ನಮ್ಮ ಪರಂಪರೆಯೇ ಹೇಳಿ ದುರ್ಬಲತೆಯನ್ನು ಒಪ್ಕೊಳ್ಳಿಲ್ಲ. ನಮ್ಮ ದೇವರು ಅದನ್ನು ಒಪ್ಕೊಳ್ಳಿಲ್ಲ. ಯಾವ ದೇವರು ಕೂಡ ಹೇಳಿಗೆ ಬೆಂಬಲ ಮಾಡಿಲ್ಲ, ಸಶಕ್ತನಿಗೆ ಬೆಂಬಲ ಮಾಡಿದ್ದು. ಅದಕ್ಕೋಸ್ಕರ ಅಂಥ ದೇಶ ಇದು. ಅದಕ್ಕೋಸ್ಕರ ಈ ದೇಶವನ್ನು ಸಶಕ್ತ ಮಾಡಬೇಕು, ಈ ದೇಶವನ್ನು ಹೀರೋ ಮಾಡಬೇಕು ಅಂತ ಹೊರಟಿರೋದು. ಅದಕ್ಕೆ ನಾನು ಹೀರೋ ಆಗುವಂಥ ಪ್ರಶ್ನೆ ಏನಿಲ್ಲ, ಇನ್ನು ಯಾವುದೋ ವ್ಯಕ್ತಿಯನ್ನು ಹೀರೋ ಮಾಡುವಂಥ ಪ್ರಶ್ನೆ ಏನಿಲ್ಲ. ಯಾರೋ ಜೀರೋ ಮಾಡಲಿಕ್ಕೆ ದೇಶವನ್ನು ಹೊರಟಾಗ ಆವಾಗ ನಾವು ಅದರ ವಿರುದ್ಧ ಸೇರ್ತೇವೆ. ನಿಮ್ಮ ವಿರುದ್ಧನೇ ಸದಾ ಸೇಡಿನ ರಾಜಕಾರಣ ನಡೆಯುತ್ತೆ, ನಿಮ್ಮ ವಿರುದ್ಧನೇ ಪದೇ ಪದೇ ಪ್ರಕರಣಗಳು ದಾಖಲಾಗ್ತವೆ ಅನ್ನೋ ಅಸಮಾಧಾನ ನಿಮಗೆ ಇದೆಯಾ? ಯಾಕೆ ಹೀಗೆ? ನನಗೆ ಏನಾದರೂ ತಲುಪಿಸಿಲ್ಲ, ಯಾರು ಏನು ಮಾತಾಡಿದ್ರು ಏನು ತಲುಪಿಸಿಲ್ಲ. ನಾನು ನನ್ನ ಕೆಲಸ ಮಾಡ್ತೇನೆ. ಸಂಘ ನನಗೆ ಒಂದು ದಿಕ್ಕು ಕೊಟ್ಟಿದೆ, ಒಂದು ದಿಸೆ ಕೊಟ್ಟಿದೆ. ಆ ದಿಕ್ಕಿನಲ್ಲೇ ನಾನು ನಡೀತಾ ಹೋಗಿ. ಇನ್ನೊಬ್ಬರು ಏನು ಹೇಳಿದರು ಎಂತ ಹೇಳಿದರು ನನಗಿಲ್ಲ. ನಾನು ದಿನ ಬೆಳಗ್ಗೆ ಮತ್ತು ಸಂಜೆ ಒಂದು ಸತಿ ನಾನು ನನ್ನ ಜೀವನದ ದಿನದ ಅವಲೋಕನ ಮಾಡಿಕೊಳ್ತೇನೆ. ಆ ಅವಲೋಕನದಲ್ಲಿ ನಾನು ಇವತ್ತು ಬೆಳಿಗ್ಗೆ ಏನು ಮಾಡಬೇಕು ಅಂತ, ಸಮಾಜ ಹಿತ ಕಾರ್ಯ, ದೇಶ ಹಿತ ಕಾರ್ಯ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ರಾತ್ರಿ ಪುನಃ ಒಮ್ಮೆ ನಾನು ಎಷ್ಟು ಮಾಡಿದೆ ಅಂತ ಯೋಚನೆ ಮಾಡಿದೆ. ನನಗೆ ಉಳಿದವರು ಏನು ಹೇಳ್ತಾರೆ, ಏನು ಮಾಡ್ತಾರೆ, ನನಗೇನು ಅವಶ್ಯಕತೆಯೇ ಇಲ್ಲ, ನಾನು ಸರಿಯಾಗಿದ್ದೇನಾ ಅಂತ ನಾನು ನನ್ನನ್ನೇ ಆತ್ಮಾವಲೋಕನ ಮಾಡಿಕೊಳ್ತೇನೆ. ನಾನು ಅದರ ಮುಖಾಂತರ ಹೋಗ್ತೇನೆ. ಏನು ನಮಗೆ ಅದರ ಬಗ್ಗೆ ಇನ್ನೊಬ್ಬರು ಏನು ಹೇಳ್ತಾರೆ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ಈ ಸಂಘಟನೆಯನ್ನು ಬೆಳೆಸ್ತೇವೆ, ಹಿಂದೂ ಸಮಾಜವನ್ನು ಒಂದು ಗೌರವಯುತವಾದಂಥ ಒಂದು ಸಮಾಜ ಮಾಡ್ತೇವೆ ನಾವು. ಆ ವಿಶ್ವಾಸದಲ್ಲಿ ನಾವು ಕೆಲಸ ಮಾಡ್ತೇವೆ. ಆ ವಿಶ್ವಾಸ ಒಂದು ರೀತಿಯಲ್ಲಿ ಕಾಣ್ತಾ ಇದೆ. ಸಣ್ಣ ಪುಟ್ಟ ಏರುಪೇರುಗಳು ರಾಜಕೀಯದಲ್ಲಿ ಕಾಣಬಹುದು, ನಮ್ಮ ಕಾರ್ಯ ಅದು ಬೆಳೀತಾ ಇದೆ. ನೀವೇನೋ ಹೀಗೆ ಹೇಳ್ತೀರಿ, ಅದು ಆದರೆ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು ಕೂಡ ನಿಮ್ಮ ಬಂಧನಕ್ಕೆ ಸರ್ಕಾರದ ಮೇಲೆ ಒತ್ತಡ ತಂದ್ರಲ್ಲ. ದೇವೇಗೌಡರು ಯಾರು ಅಂತ ಕೇಳಿದರೆ, ಈಗ ಒಂದು ಮರ ಬೆಳೀತಾ ಇರಬೇಕಾದ್ರೆ ಸಸಿ ಇದಾಗುತ್ತೆ, ಆಮೇಲೆ ಗೆಲ್ಲುಗಳು ರೆಂಬೆಗಳನ್ನು ಬಿಡ್ತಾರೆ. ಹಾಗೆಯೇ ಕಾಂಗ್ರೆಸ್ಸಿನ ಒಂದು ಕೊಂಡೆ, ಅವರಿಗೆ ಇನ್ನೇನಿದೆ ವಿಚಾರ ಏನಿದೆ ಅವರಿಗೆ ಹೇಳಿ? ಅವರಿಗೆ ಕಾಂಗ್ರೆಸ್ಸಿನಿಂದ ಭಿನ್ನವಾದ ಕಾಂಗ್ರೆಸ್ಸಿಗೆ ಇವತ್ತು ವಿಚಾರ ಇಲ್ಲ. ಸ್ವಾತಂತ್ರ್ಯದವರೆಗೆ ಸ್ವಾತಂತ್ರ್ಯ ಹೋರಾಟ ಮಾಡಬೇಕು, ಈ ದೇಶ ಅದು ಇದು ಅಂತ ಯೋಚನೆ ಮಾಡಿದರು. ಆಮೇಲೆ ಅವರು ವೈಚಾರಿಕ ಹಿನ್ನೆಲೆಯಲ್ಲಿ ಅವರೇನು ಇವತ್ತು ಕೆಲಸ ಮಾಡ್ತಾ ಇಲ್ಲ. ಅದರದ್ದೇ ತನಗೆ ಸೀಟ್ ಕೊಟ್ಟಿಲ್ಲ, ತನಗೆ ಸ್ಥಾನಮಾನ ಕೊಟ್ಟಿಲ್ಲ, ನನ್ನನ್ನು ಮುಖ್ಯಮಂತ್ರಿ ಮಾಡಲಿಲ್ಲ, ಅದಕ್ಕೆ ಯಾರು ಅಡ್ಡಿ ಬಂದರು ಅಂತ ಹೇಳಿ ಇನ್ನೊಂದು ಪಕ್ಷವನ್ನು ಕಟ್ಟಿಕೊಂಡರು ಅವರಷ್ಟೇ. ಅವರಿಗೆ ಬೇರೆ ಏನಿದೆ ಹೇಳಿ? ಒಂದು ಹಂತದಲ್ಲಿ ಅಂತೂ ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನ ಆಗ್ತೇನೆ, ಇಷ್ಟು ಕೀಳು ಮಟ್ಟಕ್ಕೆ ಒಬ್ಬ ಮಾತಾಡ್ತಾನೆ ಅಂತ ಆದರೆ ಅಂಥವರ ಬಗ್ಗೆ ನಾವು ಭಾರಿ ಕನಿಕರ ತೋರಿಸಬೇಕಷ್ಟೇ.
ನಾವು ತನಿಖೆ ತೋರಿಸ್ತೀವಿ. ಅವರು ಏನೋ ಮಾತಾಡ್ತಾರೆ, ನಮ್ಮನ್ನು ಬಂಧನ ಮಾಡಿ ಅಂತ ಹೇಳ್ತಾರೆ. ಅದು ರಮಾನಾಥ ರೈಯವರ ಇನ್ನೊಂದು ರೂಪ ಅಷ್ಟು. ರಮಾನಾಥ ರೈ ಹೇಳಿದ್ರು ಬಂಧನ ಮಾಡಿ ಅಂತ. ಯಾಕೆ ಬಂಧನ ಮಾಡಬೇಕು ಅಂತ ಬೇಕಲ್ಲ, ಪ್ರಜಾಪ್ರಭುತ್ವದಲ್ಲಿ ನನಗೆ ವಿರೋಧಿ ಇದ್ದಾನೆ, ನನ್ನ ವಿಚಾರವನ್ನು ಒಪ್ಪದವನಿದ್ದಾನೆ ಅಂತ ಅವನು ಬಂಧನ ಮಾಡೋದು, ಅವನಿಗೆ ಹೊಡೆಯುವುದು, ಅವನಿಗೆ ಬಡಿಯುವುದು, ಅವನನ್ನು ಕೊಲ್ಲುವುದು, ಇದು ಈ ದೇಶದ ಸಂಸ್ಕೃತಿ ಅಲ್ಲ. ಅದಕ್ಕೋಸ್ಕರ ಇವರು ಬಂಧನ ಮಾಡಿ ಯಾಕೆ ಅಂತ ಹೇಳಬೇಕು. ಅವರು ಬಂಧನ ಮಾಡಿ ದುರ್ದೈವ ಅವರಿಗೆ ನೆನಪಿಲ್ಲ, ಆವತ್ತು ಇಂದಿರಾ ಗಾಂಧಿಯ ವಿರುದ್ಧ ಇವರು ಇದ್ದ ಕಾರಣ ಇವರನ್ನು ತುರ್ತು ಪರಿಸ್ಥಿತಿಯಲ್ಲಿ ಬಂದು ಜೈಲಿಗೆ ಹಾಕಿದಾರಲ್ಲ, ಆವಾಗ ಯಾರು ಇವರ ಪರವಾಗಿ ನಿಂತ್ಕೊಂಡು ಆರ್ ಎಸ್ ಎಸ್ ಇವರ ಪರವಾಗಿ ನಿಂತ್ಕೊಂಡಿರೋದು. 25ನೇ ವರ್ಷದ ಕಾರ್ಯಕ್ರಮ ನಾವು ಮಾಡಿದಾಗ, ತುರ್ತು ಪರಿಸ್ಥಿತಿಯ ನಂತರದ 25ನೇ ವರ್ಷ ಕಾರ್ಯಕ್ರಮ ಮಾಡಿದಾಗ ಅವರು ಇದರಲ್ಲಿ ಬಾಂಕೆಟ್ ಹಾಲ್ನಲ್ಲಿ ವಿಧಾನಸೌಧದಲ್ಲಿ ಏನು ಮಾತಾಡಿದ್ರು ಅಂತ ಅವರಿಗೆ ಒಂದು ನೆನಪು ಮಾಡಿಸಿ. ಆವಾಗ ಅವ್ರು ಏನು ಎಷ್ಟು ಆರ್ ಎಸ್ ಎಸ್ ಅನ್ನು ಹೊಗಳಿದ್ದಾರೆ, ಎಷ್ಟು ಖುಷಿ ಪಡೆ, ಯಾಕಂದರೆ ಇವರೆಲ್ಲ ಓಡಿದವರು, ಹೆದರಿಗಾಗಿ ಹೆದರಿ ಹೇಳಿಗಳಾಗಿದ್ದಂಥವರು. ಆ ಸಂದರ್ಭ ಆರ್ ಎಸ್ ಎಸ್ ನಿಂತಿರೋದು ಇಡೀ ದೇಶದಲ್ಲಿ ಮತ್ತೆ ಸ್ವಾತಂತ್ರ್ಯ ತಂದುಕೊಡುವಂಥ ಮುಂಚೂಣಿಯಲ್ಲಿ ನಿಂತುಕೊಂಡು ಕೆಲಸ ಮಾಡಿದ್ದು ಆರ್ ಎಸ್ ಎಸ್. ಅವಾಗ ಹೊಗಳಿದ್ದಾರೆ, ಈಗ ಪುನಃ ಮುಸಲ್ಮಾನರ ಓಟ್ ಬೇಕು, ಹಾಗೆ ಮುಂದಿನ ಜನ್ಮದಲ್ಲಿ ಅಲ್ಲ, ಈ ಜನ್ಮದಲ್ಲಿ ಮುಸಲ್ಮಾನ ಹೋಗಿ ಯೋಚನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಓಟ್ ಬೇಕು, ಅದಕ್ಕೋಸ್ಕರ ರಮಾನಾಥರ ಇವರು ಹೇಳಿದಾಗೆ ಇವರು ಅವರ ಬಾಲಂಗೋಚಿಗಳ ಹಾಗೆ ಒಬ್ಬ ಇಂಥ ಮುತ್ಸದ್ದಿ. ಒಂದು ರೀತಿಯಲ್ಲಿ ನಮಗೆ ಹೆಮ್ಮೆ ಇದೆ. ಯಾಕೆ ಹೆಮ್ಮೆ ಅಂತ ಕೇಳಿದ್ರೆ ದಕ್ಷಿಣ ಭಾರತದ ಮೊತ್ತ ಮೊದಲ ಒಬ್ಬ ವ್ಯಕ್ತಿ ಪ್ರಧಾನಿಯಾಗಿರುವಂಥದ್ದು, ಪ್ರಧಾನಿಯಾಗುವಂಥ ಅವರಿಂದ ಅವಕಾಶ ಸಿಕ್ಕಿತು. ಅಂಥ ಒಬ್ಬ ರಾಜಕೀಯ ಮುತ್ಸದ್ದಿ ಈ ಕೆಟ್ಟ ಮಾತುಗಳನ್ನು ಅವರು ಆಡಬಾರ್ದು, ಆ ಮಟ್ಟಕ್ಕೆ ಹೋಗಬಾರ್ದು, ದೇವರವರಿಗೆ ಒಳ್ಳೆ ಒಂದು ಬುದ್ಧಿ ಕೊಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ದೇಶದ ಯಾವುದೇ ಕೋಮು ಸಂಘರ್ಷದಲ್ಲಿ ಹೊಡೆತ ತಿನ್ನೋದು, ಬಂಧನಕ್ಕೊಳಗಾಗೋದು ಶೋಷಿತ ಸಮುದಾಯಕ್ಕೆ ಸೇರಿದ ಹಿಂದೂಗಳು ಅನ್ನೋ ಭಾವನೆ ಹಿಂದೂಗಳಲ್ಲೇ ಇದೆ. ಇದು ತಮ್ಮ ಅಭಿಪ್ರಾಯ ಏನು? ಅಲ್ಲ, ನಾವು ಮೇಲ್ಜಾತಿ ಕೀಳು ಜಾತಿ ಅಂತ ಯೋಚನೆ ಮಾಡುವಂಥ ಸಂಘಟನೆಗೆ ಸೇರಿದವರಲ್ಲ ನಾವು. ಆ ರೀತಿ ಯೋಚನೆ ಮಾಡಿ ಇಡೀ ಹಿಂದೂ ಸಮಾಜ ಒಂದು ಉದ್ದೇ ಯೋಚನೆ ಮಾಡ್ತಾ ಇರುವಂಥವ್ರು. ಆದರೆ ಇವರು ಹೇಳುವ ರೀತಿಯಲ್ಲಿ ಇದ್ದರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿಯೂ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮೇಲ್ಜಾತಿ ಕೆಲಸ ಮಾಡಿ, ಅದರ ನಂತರ ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮೇಲ್ಜಾತಿ ಕೆಲಸ ಮಾಡಿ. ತುರ್ತು ಪರಿಸ್ಥಿತಿ ನಂತರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಎಷ್ಟು ಜನ ಇವರು ಹೇಳುವಂಥ ಮೇಲ್ಜಾತಿಯವರು ಬಂಧನಕ್ಕೊಳಗಾಗಲಿಲ್ಲ, ಎಷ್ಟು ಜನ ಇವರು ಏಟು ತಿಂದಿಲ್ವಾ, ಎಷ್ಟು ಜನರ ಪ್ರಾಣ ಹೋಗಿಲ್ವಾ, ಇದೆಲ್ಲ ಇದೆ, ಲೆಕ್ಕ ಹಾಕಲಿ, ನಮ್ಮ ಹತ್ರ ಬೇಕಾದ್ರೆ ಪಟ್ಟಿ ಬೇಕಾದ್ರೆ ನಾನು ತೋರಿಸ್ತೇನೆ. ಆ ರೀತಿಯಾಗಿದೆ. ಆದರೆ ಯಾವಾಗ ತುರ್ತು ಪರಿಸ್ಥಿತಿ ಬಂತೋ ಅದರ ನಂತರ ದಿನಗಳಲ್ಲಿ ಉಳಿದಂಥ ಸಮಾಜ ಭಾರಿ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ಪ್ರವಾಹದಲ್ಲಿ ಸೇರಿಕೊಂಡಿದೆ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಆ ರಾಷ್ಟ್ರೀಯ ಪ್ರವಾಹದಲ್ಲಿ ಸೇರಿಕೊಂಡ ಜನಗಳು ಅವರು ಪ್ರಾಮಾಣಿಕರೇ, ದೇಶಕ್ಕೋಸ್ಕರ ಕೆಲಸ ಮಾಡುವಂಥವ್ರು, ಧುಮುಕಿ ಹೋಗುವಂಥವರವರು. ಅಂಥ ಸಂದರ್ಭದಲ್ಲಿ ಕೆಲವು ಕಡೆಗಳಲ್ಲಿ ಅಂಥವರ ಹತ್ಯೆ ನಡೆದಿರುವಂಥದ್ದು, ಅಂಥವ್ರು ಏಟು ತಿಂದಿರುವಂಥದ್ದು, ಅಂಥವ್ರು ಜೈಲಿಗೆ ಹೋಗಿರುವಂಥದ್ದು ಕಾಣುತ್ತೆ. ಅದಕ್ಕೋಸ್ಕರ ಬರೀ ಅವರು ಅಂತ ಯೋಚನೆ ಮಾಡಬೇಕು. ಅದರರ್ಥ ನಾವೇನೋ ಹಿಂದೆ ನಿಂತುಕೊಂಡಿಲ್ಲ, ನನ್ನ ಮೇಲೆಗೆ ಕೇಸ್ ಹಾಕಿದಾರಲ್ಲ, ನನ್ನ ಮೇಲಿರೋ ಒಂದು ಕಳೆದ 55 ವರ್ಷಗಳಲ್ಲಿ ಹತ್ತಿರ ಒಂದು 100 ಕೇಸ್ ಹಾಕಿರ್ಬೋದು. ನನ್ನನ್ನು ಮೀಸಾದ ಅಡಿಯಲ್ಲಿ ಕರ್ಕೊಂಡು ಹೋಗಿದ್ದು, ನನ್ನ ಹೆಂಡತಿಯನ್ನು ಮೀಸಾದ ಅಡಿಯಲ್ಲಿ ಕರ್ಕೊಂಡು ಹೋಗಿದ್ದು. ಮೀಸೋ ಅಂತ ಹೇಳುವಂಥ ಕರಾಳ ಕಾಯಿದೆ ಅಡಿಯಲ್ಲಿ ನನಗೆ ಸರಿ, ಇಡೀ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಗಂಡ ಹೆಂಡತಿ ಮೀಸಾದಲ್ಲಿ ಇದ್ದವ್ರು ನಾವು ಮಾತ್ರ, ನಾವು ಹೊಡೆತ ತಿಂದಿಲ್ವಾ, ಆಗಿದೆ. ನಾವು ಅದನ್ನು ಹೇಳ್ಕೊಳ್ಳಿಕ್ ಹೋಗಲ್ಲ, ನಾವು ಮೇಲ್ ಜಾತಿಯವ್ರು ನಾವು ಹೊಡೆತ ತಿಂದಿದ್ದೇವೆ, ಕೆಳ ಜಾತಿಯವರು ಹೊಡೆತ ತಿನ್ನಲಿಲ್ಲ ಅಥವಾ ಇನ್ನೊಂದು, ಅದನ್ನೇನು ಹೇಳಿಕ್ ಹೋಗೋದಿಲ್ಲ. ಇದು ಸಮಾಜವನ್ನು ಒಡೆಯುವಂಥ ಕೆಲಸದ ಹಿಂದೂಗಳು ಮಾಡ್ತಾ ಇರುವಂಥದ್ದು, ಸಮಾಜ ಒಡಿಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಕೆಳ ಜಾತಿಯವರು ಮಾತಾಡಿದ್ದಾರೆ. ನಾವು ಇದ್ದೇವಲ್ಲ, ಈಗ ನಾವೇ ಇದ್ದೇವೆ, ಅನೇಕ ಜನ ಇದ್ದಾರಲ್ಲ, ಅನೇಕ ಜನನ ಹೋರಾಟ ಮಾಡುವವರು ಹೆದರಿ ಓಡ್ತಾ ಇಲ್ಲಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ನಮ್ಮ ಮೇಲೆ ಆಕ್ರಮಣ ಮಾಡ್ಬೋದು, ನಮ್ಮನ್ನು ಅರೆಸ್ಟ್ ಮಾಡ್ಬೋದು, ನಾವು ಓಡಿ ಹೋಗಲಿಲ್ಲ ಅಂತ ನಿಂತಿದ್ದೇವೆ ನಾವು. ನೀವು ಮಾತ್ರ ಹೋಗಿ, ನೀವು ಮುಂಚೂಣಿಯಲ್ಲಿ ಹೋಗಿ, ನಾವು ಹಿಂದೆ ಇರ್ತೇವೆ ಅಂತ ಎಂದೂ ಯೋಚನೆ ಮಾಡಲಿಲ್ಲ. ನಾನಂತೂ ಆ ರೀತಿ ಯೋಚನೆ ಮಾಡಿದವನಲ್ಲ. ಅದಕ್ಕೋಸ್ಕರ ಈ ರೀತಿ ಅಪಪ್ರಚಾರ ಅದು ಮಾಡಬಾರ್ದು. ಹಿಂದೂ ಸಮಾಜ ನಮಗೆಲ್ಲರಿಗೂ ಒಂದೇ, ಅದಕ್ಕೋಸ್ಕರ ಹಿಂದೂ ಸಮಾಜದಲ್ಲಿ ಆ ಭಾಗವನ್ನು ನಾವು ಹೋರಾಟದ ಮನೋಭಾವವನ್ನು ನಾವು ನಿರ್ಮಾಣ ಮಾಡ್ತೀವಿ. ಯಾರದೇ ಸಾಗಲಿ ಅದನ್ನು ಸಂಭ್ರಮಿಸೋದು ಎಷ್ಟು ಸರಿ? ಸದಾ ನ್ಯಾಯವನ್ನು ಪ್ರತಿಪಾದಿಸೋ ತಾವು ಈ ಬಗ್ಗೆ ಏನು ಹೇಳ್ತೀರಿ? ಇಲ್ಲ ಇಲ್ಲ, ಸಂಭ್ರಮಿಸುವ ಸಾವು ಅದು ಕೆಟ್ಟದು, ಸಾವು ಒಳ್ಳೇದು ಅಂತ ನಾನು, ಸಾವು ಎಲ್ಲರಿಗೂ ಬರುತ್ತೆ. ಹತ್ಯೆ ಮಾಡುವಂಥದ್ದು ಅದು ಒಳ್ಳೇದಲ್ಲ, ಅದು ಒಳ್ಳೇದಲ್ಲ. ಅದಕ್ಕೋಸ್ಕರ ಯಾರ್ದೋ ಒಂದು ಹತ್ಯೆ ಆಯಿತು ಆವಾಗ ಸಂಭ್ರಮಿಸೋದು ಒಳ್ಳೇದಲ್ಲ. ಆದರೆ ನಾನಾಗೆ ಹೇಳಿದೆ, ಕಸಬಿದ್ದ ಅಂಥವನ ಹತ್ಯೆ ಆಯಿತು, ನಮಗೆ ಸಂತೋಷನೇ. ದೇಶದ್ರೋಹಿಗಳ ಹತ್ಯೆ ಆದಾಗ ನಾವು ಖುಷಿ ಪಡೋರು, ಅದರಲ್ಲಿ ಪ್ರಶ್ನೆ ಏನಿಲ್ಲ.
ಇವತ್ತು ಕಾಶ್ಮೀರದಲ್ಲಿ ಏನು ನಮ್ಮನ್ನು ಹತ್ಯೆ ಮಾಡ್ತಾರೆ ಹತ್ಯೆ ಮಾಡ್ತಾ ಇದ್ರು. ಈಗ ಸರ್ಕಾರ ಏನೋ ಒಂದು ಧೈರ್ಯದ ನಿರ್ಣಯ ತಗೊಂಡಿದೆ, ಯಾರ್ಯಾರು ಉಗ್ರಗಾಮಿಗಳನ್ನು ಹತ್ಯೆ ಮಾಡ್ತಾರೆ, ನಮಗೆ ಸಂತೋಷ ಇರುತ್ತೆ, ನಮಗೆ ಸಂತೋಷ ಇರುತ್ತೆ. ದೇಶದ್ರಿಗೆ ವೈಯಕ್ತಿಕವಾಗಿ ನಾವು ಮಾಡಬಾರ್ದು. ವೈಯಕ್ತಿಕವಾಗಿ ಯಾರೋ ಒಬ್ಬನನ್ನು ಹತ್ಯೆ ಮಾಡಿದ್ರು ಮತ್ತೊಂದು ಮಾಡಿದ್ರು ಅದಕ್ಕೆ ಸಂಭ್ರಮಿಸೋಲ್ಲ. ದೇಶದ್ರೋಹಿಗಳು ಸತ್ತಾಗ ನಾವೇನು ಮತ್ತೆ ಅಳಬೇಕಾ? ದೇಶದ್ರೋಹಿಗಳು ಸತ್ತಾಗ ನಾವು ಒಳದಿಲ್ಲ, ದೇಶದ್ರೋಹಿಗಳು ಹತ್ಯೆ ಆದಾಗ ನಾವು ಒಳದಿಲ್ಲ. ಸಂಭ್ರಮ ನಮ್ಮ ದೇಶ ಉಳಿಯುತ್ತೆ ಅಂತ ಸಂತೋಷ ಇದೆ ನಮಗೆ. ಕರ್ನಾಟಕದ ಚಹಾ ಎಷ್ಟು ಕಡಕೋ ಅಷ್ಟೇ ಕಡಕೋ ನಮ್ಮ ಪ್ರಭಾಕರ್ ಭಟ್ರು ಎಂದು ನಿಮ್ಮ ಅಭಿಮಾನಿಗಳೇ ಹೇಳ್ತಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ನನಗೆ ಗೊತ್ತಿಲ್ಲ, ನಾನು ಚಹಾ ಕುಡಿತಾ ಇಲ್ಲ. ಇಲ್ಲಿ ಚಹಾ ಚೆನ್ನಾಗಾಗ್ತದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಷ್ಟೇ, ಅದಕ್ಕಿಂತ ಹೆಚ್ಚು. ಕಡಕ್ ಅಂದರೆ ನಾವು ನ್ಯಾಯ ಸತ್ಯ ಧರ್ಮ ಬಿಟ್ಟು ನಾವು ಎಲ್ಲಿ ಹೋಗಲ್ಲ. ನಮಗೆ ಸ್ವಾರ್ಥದ ಪ್ರಶ್ನೆ ಇಲ್ಲ. ನನಗೇನು ಯಾವುದೋ ಸ್ಥಾನಮಾನ ಬೇಕು, ಪಂಚಾಯತ್ನಲ್ಲೋ ತಾಲೂಕು ಪಂಚಾಯತೋ ಜಿಲ್ಲಾ ಪಂಚಾಯತೋ ಎಮ್ ಎಲ್ ಎನೋ ಎಂ ಪಿನೋ ಮಂತ್ರಿಯೋ ನಾನು ಹಿಂದೆನೂ ಯೋಚನೆ ಮಾಡಲಿಲ್ಲ, ಈಗಲೂ ಯೋಚನೆ ಮಾಡುವಂಥ ವ್ಯಕ್ತಿ ಅಲ್ಲ. ನನಗೆ ಈ ಸ್ಥಾನಮಾನ ಬೇಕು ಅಂತಾದಾಗ ಅಥವಾ ಇನ್ನೇನು ಆರ್ಥಿಕ ಬೇಕು ಅಂತ ಯೋಚನೆ ಮಾಡಿದಾಗ ಇದೆಲ್ಲ ಪ್ರಶ್ನೆಗಳು ಬಂದು ಬಿಡುತ್ತೆ. ಅದಕ್ಕೋಸ್ಕರ ನನಗೆ ಅದರ ಬಗ್ಗೆ ಇದೇನಿಲ್ಲ. ಸತ್ಯ ನ್ಯಾಯ ಧರ್ಮ ಏನಿದೆ ಅದನ್ನು ಹೇಳಿಕೊಟ್ಟ ಹೇಳಿದಾಗ ಅವನು ಕಣಕ್ಕಾಗ್ಬಿಡ್ತಾನೆ. ನಾನಾಗ ಅದನ್ನೇ ಹೇಳಿರುವಂಥದ್ದು, ಸತ್ಯಕ್ಕೆ ಹೋರಾಟ ಮಾಡಿದರೆ ಅವನು ಕೂಮುವಾದಿಗಿಬಿಡ್ತಾನೆ, ಹಿಂದೂ ಸಮಾಜಕ್ಕೋಸ್ಕರ ಹೋರಾಟ ಮಾಡಿದರೆ ಅವನು ಸಂಕುಚಿತ ಅಂತ ಅಂದ್ಬಿಡ್ತಾನೆ. ಅದಿಲ್ಲ, ಅದಕ್ಕೋಸ್ಕರ ಸತ್ಯ ನ್ಯಾಯ ಧರ್ಮ ಏನಿದೆ ಅದನ್ನು ಎಲ್ಲಿಯೂ ಅದನ್ನೇ ಪ್ರತಿಪಾದನೆ ಮಾಡೋದು, ಎಲ್ಲರೂ ಅದನ್ನೇ ಆ ರೀತಿಯೇ ಪ್ರತಿಪಾದನೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ.